ಬೆಂಗಳೂರಿನ ಆರ್ಟಿ ನಗರದ ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ನಂದಿನಿ ಹಾಲು ಉತ್ಪನ್ನ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಸದಾ ಕಾಯ್ದುಕೊಳ್ಳಲಿದೆ. ನಂದಿನಿಯನ್ನು ಅಮೂಲ್ನೊಂದಿಗೆ ವಿಲೀನ ಮಾಡುತ್ತಾರೆ ಎನ್ನುವುದು ತಪ್ಪು ಕಲ್ಪನೆ. ಯಾರು ಊಹೆ ಮಾಡಿ ಟೀಕೆ ಮಾಡಬಾರದು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಮಾತನಾಡಿರುವುದು ಸ್ಪಷ್ಟವಾಗಿದೆ. ಒಬ್ಬರಿಗೊಬ್ಬರು ಸಹಕಾರದಿಂದ ನಂದಿನಿ ಮತ್ತು ಅಮೂಲ್ ತಾಂತ್ರಿಕವಾಗಿ ಮಾರುಕಟ್ಟೆಯಲ್ಲಿ ಸಹಕಾರ ಮಾಡಬೇಕು. ಇವೆರಡು ದೊಡ್ಡ ಸಂಸ್ಥೆಗಳು, ಪೂರಕವಾಗಿ ಕೆಲಸ ಮಾಡಬೇಕು. ಅದರರ್ಥ ವಿಲೀನಗೊಳಿಸುವುದು ಎಂದಲ್ಲ. ನಂದಿನಿ ಅಸ್ತಿತ್ವ ನೂರಾರು ವರ್ಷ ಶಾಶ್ವತವಾಗಿ ಇರಲಿದೆ ಎಂದರು. ಬಹಳ ತಪ್ಪು ಕಲ್ಪನೆ. ಊಹೆ ಮಾಡಿ ಟೀಕೆ ಮಾಡೋರಿಗೆ ಏನು ಹೇಳೋದು? ಅವ್ರು ಮಾತಾಡಿ ಸ್ಪಷ್ಟವಾಗಿದೆ. ಒಬ್ಬರಿಗೊಬ್ಬರು ಸಹಕಾರದಿಂದ ನಂದಿನಿ ಮತ್ತು ಅಮಲ್ ಹೋಗಬೇಕು. ತಾಂತ್ರಿಕ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಮಾರ್ಕೆಟಲ್ಲೇ ಸಹಾಯ ಮಾಡಬೇಕು. ಎರಡು ದೊಡ್ಡ ಸಂಸ್ಥೆಗಳು, ಇವೆರಡೂ ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಮಾಡಬೇಕು. ಅದರರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ, ನಂದಿನಿ ಅಸ್ತಿತ್ವ ಇದ್ದೇ ಇರ್ತದೆ, ಇನ್ನು 100 ವರ್ಷ ಇರ್ತದೆ. ಈಗೆಲ್ಲ ನಾವು ಮಾತಾಡ್ತೇವೆ, ನಾವು ಇಲ್ಲದಾಗಲೂ ಕೂಡ ನಂದಿನಿ ಶಾಶ್ವತವಾಗಿರ್ತದೆ. ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ, ನಮ್ಮ ನಂದಿ ಇರ್ತದೆ. ಕೆಲವು ಏರಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಇಬ್ಬರಿಗೂ ಲಾಭ ಇದೆ. ತಾಂತ್ರಿಕ ಉದಾಹರಣೆಗೆ ಒಂದು ನಂದಿನಿ ತಾಂತ್ರಿಕವಾಗಿ ಹಚ್ಚಿದ್ರೆ ಅಥವಾ ಅಮೂಲ್ ಹಚ್ಚಿದ್ರೆ ಎಕ್ಸ್ಚೇಂಜ್ ಮಾಡಿ ಮತ್ತು ಅಡ್ಮಿನಿಸ್ಟ್ರೇಷನ್ ಮೆಜರ್ಸ್ ಎಕ್ಸ್ಚೇಂಜ್ ಮಾಡಿ ಅಂತ ಅವ್ರು ಹೇಳಿರೋದು. ಅದಕ್ಕೆ ತಪ್ಪು ಅರ್ಥ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ದೊಡ್ಡ ಸುದ್ದಿ ಮಾಡಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆ್ಯಸ್ ಅ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಅವ್ರು ಹೇಳಿದ್ದು ಅಷ್ಟೇ. ನಂದಿನಿ ಯಾವಾಗಲೂ ಕೂಡ ಸಪ್ರೇಟಾಗಿ ತನ್ನ ಐಡೆಂಟಿಟಿ ಮೇಂಟೈನ್ ಮಾಡ್ತಾರೆ. ಪಾಪ ಅವ್ರಿಗೆ ಕಷ್ಟ ಆಗ್ತಾಯಿದೆ. ಪಾಪ ಅವ್ರಿಗೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ನಾನು ಅವ್ರ ಕಷ್ಟದಲ್ಲಿ ಇನ್ನಷ್ಟು ಕಷ್ಟ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡೋಕ್ಕೆ ಬರೋದಿಲ್ಲ. ಅಂತಿಮವಾಗಿ ಅದು ಅಂತಿಮ ರಿಪೋರ್ಟ್ ಬಂದು ಎಲ್ಲವೂ ಆದಾಗ ಸ್ಪಷ್ಟತೆ ಆಗ್ತದೆ, ಎಲ್ಲರಿಗೂ ಏನೇನು ಸಿಗುತ್ತೆ ಏನೆಲ್ಲ ಸಂವಿಧಾನದ ಚೌಕಟ್ಟಿನಲ್ಲಿ ಸರಿ ಆಗ್ತದೆ.